ಪೂಜೆ ಮಾಡೋಣ ಬನ್ನಿರಿ, ಸದ್ಗುರು ಪಾದ ಪೂಜೆ ಮಾಡೋಣ ಬನ್ನಿರಿ. ಗಮನ ಸೆಳೆದ ಮಾತಾ ಪಿತೃ ಪಾದ ಪೂಜೆ. ಇಂದಿನ ಭರಾಟೆಯ ಆಧುನಿಕ ದಿನಗಳಲ್ಲಿ ಪಾಲಕರ ಮಾತನ್ನ ಮಕ್ಕಳು ಕೇಳೋದೇ ಅಪರೂಪ ಅನ್ನುವಂತಾಗಿದೆ. ಹಲವೆಡೆ ತಂದೆ ತಾಯಿಗಳನ್ನ ಅಪಹಾಸ್ಯಕ್ಕೆ ಗುರಿ ಮಾಡುವಂತಹ ಪರಿಸ್ಥಿತಿ ಕಂಡು ಬರುತ್ತಿದೆ. ಆದರೆ ಇದಕ್ಕೆ ತದ್ವಿರುದ್ಧ ಎನ್ನುವಂತಹ ವಾತಾವರಣ ಪೇಡಾ ನಗರಿಯಲ್ಲಿ ಮಂಗಳವಾರ ಕಂಡು ಬಂದಿತು. ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸುವುದು ಮಾತ್ರವಲ್ಲ, ಅವರ ಪಾದ ಪೂಜೆ ಸಹ ನೆರವೇರಿಸಿ ಸಂಭ್ರಮಿಸಿದ ದೃಶ್ಯಗಳು ಕಂಡು ಬಂದವು. ಅರೆ, ಅದೇನು ವಿಶೇಷ ಅಂತೀರಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಸಂತಸದ ವಾತಾವರಣ, ಹೊಸ ಹೊಸ ಬಟ್ಟೆ ಧರಿಸಿದ ಮಹಿಳೆಯರು, ಪಾಲಕರ ಪಾದ ಪೂಜೆ ನೆರವೇರಿಸುತ್ತಿರುವ ಮಕ್ಕಳು, ಸ್ವತಃ ದೇವರ ಪೂಜೆ ಮಾಡಿದಷ್ಟು ಖುಷಿ ಅನುಭವಿಸುತ್ತಾ ಸಂಭ್ರಮಿಸಿದ ಮಕ್ಕಳು. ಹಮ್ಮಿಕೊಂಡಿದ್ರಲ್ಲ ತಂದೆ ತಾಯಿಯಂದಿರ ಪಾದ ಪೂಜೆ, ಇದು ನಾ ಎಲ್ಲೂ ನೋಡಿರಲಿಲ್ಲ, ಪ್ರಪ್ರಥಮ ಬಾರಿಗೆ ಇದನ್ನ ನೋಡ್ತಾ ಇರ್ತಕ್ಕಂಥದ್ದು. ಬಹಳನೇ ಖುಷಿ ಆಗ್ತಾ ಇದೆ. ತಂದೆ ತಾಯಿಗಳ ಆಶೀರ್ವಾದವನ್ನ ಎಲ್ಲ ಮಕ್ಕಳಿಗೂ ಒಂದೇ ಒಂದು ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಸಿಗಬೇಕು ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕೃಷ್ಣೇಗೌಡ ಸರ್ ಅವರ ಈ ಒಂದು ಪ್ರಯತ್ನ ಬಹಳನೇ ಹೆಮ್ಮೆ ತರುವಂತ ವಿಷಯ. ಹಾಗೆ ಇದನ್ನ ಎಲ್ಲ ಸ್ಕೂಲ್ ಒಳಗೂ ಅಳವಡಿಸ್ಕೊಂಡ್ರೆ ಬಹಳನೇ ಒಳ್ಳೇದಾಗ್ತದೆ. ತಂದೆ ತಾಯಿಯಂದರ ಆಶೀರ್ವಾದ ಮಕ್ಕಳ ಮೇಲೆ ಸದಾ ಇರ್ತದೆ. ಅದನ್ನ ಒಂದು ಮಂತ್ರಗೋಷ್ಠವಿಂದ ಒಂದು ಪದ್ಧತಿ ಪ್ರಕಾರವಾಗಿ ನಡೆಸ್ಕೊಟ್ರಲ್ಲ, ಅದು ಬಹಳ ಖುಷಿ ತರುವಂತ ವಿಷಯ. ಎಲ್ಲರಿಗೂ ಒಳ್ಳೇದಾಗ್ಲಿ. ಚೆನ್ನಾಗಿ ಅನಿಸ್ತದೆ ಸರ್, ಚೆನ್ನಾಗಿ ಅನಿಸ್ತದೆ. ಇದು ಎಲ್ಲಿ ಮಾಡಿಲ್ಲ, ಇದು ಫಸ್ಟ್ ಈ ಸ್ಕೂಲ್ ಒಳಗೆ ಮಾಡಿದ್ದು. ನಮಗಂತೂ ಭಾಳ ಹೆಮ್ಮೆ ಬಂದು ಎಲ್ಲ ಸಂತೋಷ. ಇವತ್ತು ನಮ್ಮ ಬಿಜಿಎಸ್ ಶಾಲೆಯಲ್ಲಿ ಪಾದ ಪೂಜೆಯ ಒಂದು ಪ್ರೋಗ್ರಾಮ್ ಇಟ್ಟಿದ್ರೆ ಈಗ ಅದು ನಿಮಗೆ ಜನಕ್ಕೆಲ್ಲರಿಗೂ ತಿಳಿದತ್ತೆ ಅಂತೇಳಿ ನಾನು ತಿಳ್ಕೊತೀನಿ. ಪಾದ ಪೂಜೆ ಮಾಡೋ ಮುಂದೆ ನನಗೆ ಭಾಳ ತೃಪ್ತಿ ಅನ್ನಿಸ್ತದೆ. ತಂದೆ ತಾಯಿ ಕಾಲು ತೊಳೆಯೋದು ಅಂದರೆ ನಾವು ಸ್ವಾಮಿಗಳು. ಹಾಂ, ನಾವು ಇಷ್ಟು ದಿನ ಆದರೂ ನಮ್ಮನೆಯೊಳಗೆ ನಮ್ಮ ತಂದೆ ತಾಯಿ ಪೂಜೆ ಮಾಡಿರಲಿಲ್ಲ. ನಾವು ಇಲ್ಲಿ ಶಾಲೆಯಾಗ ಮಾಡಿ ನಮ್ಗೆ ಎಷ್ಟು ತೃಪ್ತಿ ಆಗೈತಂದ್ರೆ ನಂಗೆ ಅದ್ರ ಬಗ್ಗೆ ಏನು ಹೇಳ್ಬೇಕಂತನೂ ಗೊತ್ತಾಗಲ್ದು. ಅಷ್ಟು ಒಳ್ಳೇದಕ್ಕೆ ಮಾಡಿಸಿದಕ್ಕೆ ನಂಗೆ ಭಾಳ ಖುಷಿಯಾಗತ್ತೈತಿ. ಈಗ ನಮ್ಮ ಸ್ಕೂಲ್ದಾಗ ಇವತ್ತು ಪಾದ ಪೂಜೆ ಅದು ಮಾಡಿದ್ರೆ ತಂದೆ ತಾಯಿಗೆ ಅದೆಷ್ಟು ಚಂದ ಒಂದು ಸಂಸ್ಕೃತಿಯಿಂದ ಬಂದಿದ್ದಂಥದ್ದು. ಹಂಗೆ ನಾವು ಬೇರೆ ಶಾಲೆಗೂ ಎಲ್ಲ ಅದೇ ಟೈಪ್ ಮಾಡಿಸ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾದ ಪೂಜಾ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ, ಅದೆಲ್ಲ ನೀವು ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಈ ಪಾದ ಪೂಜಾ ಕಾರ್ಯಕ್ರಮ ಇತ್ತೀಚಿನ ದಿನಮಾನಗಳಲ್ಲಿ ಹಿರಿಯರು, ಗುರುಗಳು, ಭಕ್ತಿ, ದೇವರು, ಸಂಸ್ಕಾರಗಳು, ಈ ಪರಂಪರೆಗಳೆಲ್ಲವನ್ನು ಕೂಡ ನಾವು ಮಾಸ ಹೋಗುವಂಥ ಕಾಲದಲ್ಲಿ ಬಹುಶಃ ಮಕ್ಕಳುಗಳಿಗೆ ಅವರ ತಂದೆ ತಾಯಿಗಳ ಪಾದ ಪೂಜೆಯನ್ನು ಮಾಡೋದ್ರ ಮುಖಾಂತರ ಒಂದು ದೈವಿ ಭಾವನೆಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಬಹುಶಃ ಈ ಬಿ ಜೆ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಗುರುಗಳ ಹಾಕ್ಕೊಟ್ಟಂಥ ಮಾರ್ಗದರ್ಶನ, ಅವ್ರು ನಡೆಸ್ಕೊಂಡು ಬಂದಂಥ ಸಂಸ್ಕಾರ ಮತ್ತು ಪರಂಪರೆಗಳು. ಇವತ್ತು ಮಠದ ವತಿಯಿಂದ ಈ ಕೆಲಸಗಳಾಗ್ತಾಯಿದೆ. ಬಹುಶಃ ಇದನ್ನು ತಾವೆಲ್ಲ ವೀಕ್ಷಿಸಿದ್ರಿ. ನನಗಿಷ್ಟೇ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಓದುವಂಥ ಮಕ್ಕಳುಗಳು ಗ್ರಾಮೀಣ ಪ್ರದೇಶದ ಕೃಷಿಕರ, ರೈತರ, ಬಡವರ, ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚು ಬರುವಂಥದ್ದು ನಮ್ಮ ಶಿಕ್ಷಣ ಸಂಸ್ಥೆಗೆ. ಅದರಲ್ಲೂ ತಂದೆ ತಾಯಿಯಂದಿರನ್ನ ಪಾದ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷಣಾರ್ಥಿಗಳಿಗೆ ಅವರು ಕಲಿಸ್ತಾ ಇರ್ತಕ್ಕಂಥ ಮಾರ್ಗದರ್ಶನ ಭಾಳ ಆದರ್ಶವಾಗಿದೆ. ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣದ ಜೊತೆಗೆ ಸಂಸ್ಕಾರ ಭಾಳ ಮುಖ್ಯ ಅನ್ನೋಂಥದ್ದನ್ನು ಅರಿವು ಮೂಡಿಸ್ತಾ ಇರ್ತಕ್ಕಂಥ ಒಂದು ಈ ಶಿಕ್ಷಣ ಸಂಸ್ಥೆಯ ಕಾರ್ಯ ಎಲ್ಲರೂ ಕೂಡ ಶ್ಲಾಘನೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಒಂದು ಮಾದರಿ ಕಾರ್ಯಕ್ರಮವಾಗಿದೆ. ಅದ್ಭುತವಾದಂಥ ಬೆಂಬಲ ಕಾಣ್ತಾ ಇದೆ. ಅವರ ಚೈತನ್ಯ ಮತ್ತು ಅವರ ಮುಖದಲ್ಲಿ ಆ ಮಂದ ನಗು ಮತ್ತು ಹಾಸ್ಯ ಮತ್ತು ಸಮ್ಮಿಲನ ಎಲ್ಲವುದನ್ನು ನೋಡ್ತಾ ಇದ್ದರೆ ಬಹಳ ಚೆನ್ನಾದಂಥ ಒಂದು ಅಚ್ಚುಕಟ್ಟಾದ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವಾಗಿದೆ. ಇಂತಹ ಸುಂದರ ವಾತಾವರಣ ಪೇಡಾ ನಗರಿಯ ಸಾಧನಕೇರಿಯ ಬಳಿಯ ವಿಕಾಸನಗರದಲ್ಲಿನ ಬಾಲಗಂಗಾಧರನಾಥೇಶ್ವರ ಶಿಕ್ಷಣ ಸಂಸ್ಥೆಯ ವಾತಾವರಣದಲ್ಲಿ ಕಂಡುಬಂದಿತು. ನಾಡಿನ ಪ್ರಸಿದ್ಧ ಸ್ವಾಮೀಜಿಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರ 80ನೇ ಜನ್ಮದಿನವನ್ನು ಧಾರವಾಡದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಿಂದ
ವಿಶೇಷವಾಗಿ ಆಚರಿಸಲಾಯಿತು. ಶಾಲೆಯಲ್ಲಿ ಪಾಠ ಕಲಿಯುವ ರೈತರು ಬಡವರ ಮಕ್ಕಳಿಂದ ಅವರ ಮಾತಾ ಪಿತೃಗಳ ಪಾದ ಪೂಜೆ ನೆರವೇರಿಸಲಾಯಿತು. ಈ ಮೂಲಕ ಮಕ್ಕಳಲ್ಲಿ ತಂದೆ ತಾಯಿಗಳ ಮುಖದಲ್ಲಿ ಮಂದಹಾಸ ಮೂಡುವಂತಾಗಿದ್ದರೆ ವಿದ್ಯಾರ್ಥಿಗಳಲ್ಲಿ ಸಂತಸ ಸಡಗರಕ್ಕೆ ಕಾರಣವಾಗಿತ್ತು. ಒಟ್ಟಾರೆಯಾಗಿ ಪೇಡಾ ನಗರಿಯಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜಯಂತಿಯ ಅಂಗವಾಗಿ ನಡೆದ ಮಾತಾ ಪಿತೃಪಾದ ಪೂಜೆ ಎಲ್ಲರ ಗಮನವನ್ನ ಸೆಳೆಯಿತು. ಬಸವರಾಜ್ ಗಡಾದ್, ರೈಟ್ ಕ್ಲಿಕ್ ನ್ಯೂಸ್, ಧಾರವಾಡ.